ಎಂದು ಭಾವಿಸ್ತೇನೆ. ನಿಮ್ಮ ಸಂಭ್ರಮಕ್ಕೆ ನಾನು ಸಾಕ್ಷಿ ಆಗಿರ್ತಕ್ಕಂಥದ್ದು ನನ್ನ ಬದುಕಿನ ಬಹಳ ದೊಡ್ಡ ಸೌಭಾಗ್ಯ ಅಂತ ಭಾವಿಸ್ತೇನೆ. ಇವತ್ತು ಸತ್ಯ ಧರ್ಮ ನಿಷ್ಠೆ ಪ್ರಾಮಾಣಿಕತೆಗೆ ಮತ್ತೊಂದು ಅನ್ವರ್ಥನಾಮ ಅಂತ ಇದ್ರೆ ಅದು ಖಂಡಿತ ವಿಶ್ವಕರ್ಮ ಸಮಾಜ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆಯನ್ನು ಪಡ್ತೇನೆ. ಅಷ್ಟು ಮಾತ್ರವಲ್ಲ ನನಗೆ ಅತ್ಯಂತ ಹತ್ತಿರದ ಸಮಾಜ, ನನ್ನ ಊರಲ್ಲಿ ಇರ್ತಕ್ಕಂಥ ನಿಮ್ಮ ಸಂಸ್ಥಾನ, ಆ ಸಂಸ್ಥಾನದ ಪೂಜ್ಯರು ನನ್ನನ್ನು ಕರೆದು ಆಶೀರ್ವಚನ ಮಾಡಿ ನಮ್ಮ ಸಮಾಜ ನಿಮ್ಮ ಹಿಂದಿರ್ತದೆ, ಧರ್ಮ ಕೆಲಸವನ್ನೇ ನೀವು ಮಾಡ್ತಾ ಹೋಗಿ ಅನ್ನೋಂಥ ಆಶೀರ್ವಚನ ಮಾತನ್ನು ನನಗೆ ಮೊದಲು ಮಾಡಿದಂಥವರು ನಮ್ಮ ಪೂಜ್ಯ ಕಾಳಿಕಮ್ಮ ಮಠದ ಸ್ವಾಮೀಜಿಯವರು. ನನ್ನ ಬದುಕಲ್ಲಿ ನನ್ನ ಮರಿಬಾರದು ಕೂಡ ಹೇಳ್ತಾರೆ, ಅರಿವಂ ಪಸರಿಸುವುದೇ ಧರ್ಮ, ಅದ ತಡೆಯುವುದೇ ಅಧರ್ಮವೆನ್ನುವಂಥ ಮಾತನ್ನು ಹೇಳ್ತಾರೆ. ಬಹುಶಃ ಸಂಘಟನೆ ಯಾಕೆ ಬೇಕು, ನಾವು ಮಾಡಿದ ಸಾಧನೆಯನ್ನು ಉಂಡ ವೇದನೆಯನ್ನು ಹೇಳಿಕೊಂಡು ಸುಖಿಸಲು ಒಂದು ಸಂಘ ಬೇಕಂತೆ. ಆ ನಿಟ್ಟಿನಲ್ಲಿ ಸ್ನೇಹಿತರು ಹೇಳ್ತಾ ಇದ್ರು, ಒಂದಷ್ಟು ಬಡವರ ಒಂದು ಕಣ್ಣೀರು ಓರಿಸುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ, ಒಂದಷ್ಟು ಮಕ್ಕಳ ಬೆನ್ನು ತತ್ವ ಕೆಲಸ ಇಲ್ಲಿ ಕೂಡ ಇಲ್ಲಿ ಆಗ್ತದೆ ಅನ್ನೋದು ಮಾತ್ರ ನಾನು ಕೇಳಿದ್ದೇನೆ. ಬದುಕಿನ ಎಲ್ಲ ಸಂಭ್ರಮಣೆಗೆ ಊರೆಲ್ಲಕ್ಕಿಗೆ ಆದರೆ ಸಂಕಟದ ಮೊರೆ ಅದು ಅನಾಥ ಆಗಬಾರ್ದಂತೆ. ವ್ಯಷ್ಟಿತ್ವದೊಂದಿಗೆ ಸಮಷ್ಟಿತ್ವ ಮೇಳೆಸಿ ಬಂದ ಎತ್ತರ ನಿಲುವು ನಮ್ಮದಾಗಬೇಕು. ಹೋಮಾಗ್ನಿಯೊಂದು ಬಾನೆತ್ತರಕ್ಕೆ ಹರಡುವಂತೆ, ಪುಣ್ಯನಿಗೆ ಅದು ಸಾಗರವನ್ನು ಸೇರುವಂತೆ ನಮ್ಮ ಬದುಕು ಮುಂದಾಗಿರಬೇಕಂತೆ. ಎಲ್ಲೋ ಒಂದು ಕಡೆ ಓದುವ ಲೋಕದಲ್ಲಿ ಗೊಂದಲದ ಗೂಡಿನಲ್ಲಿ ಇವತ್ತು ನಾವಿದ್ದೀವಿ. ಎಲ್ಲವೂ ಸರಕು, ಎಲ್ಲರೂ ಸರಕಾಗಿಬಿಟ್ಟಿದ್ದೀವಿ. ಸಂಬಂಧಗಳ ಸಂಕೀರ್ಣತೆ, ಕೌಟುಂಬಿಕ ಶಿಥಿಲತೆ, ಭಾವನೆಗಳ ಯಾಂತ್ರಿಕತೆ, ಸಾಮಾಜಿಕ ಅಸಮಾನತೆ, ಹೀಗೆ ಬಗೆಹರಿದ ಲೆಕ್ಕ ಉತ್ತರ ಸಿಗದ ಪ್ರಶ್ನೆಗಳಲ್ಲಿ ನಮ್ಮ ಬದುಕು ಕಳೆದು ಹೋಗ್ತದೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಇವತ್ತು ಯಾಂತ್ರಿಕತೆ ಅಂಗಳದಲ್ಲೆಂದು ಅಂಗೈಯಲ್ಲಿ ಅರಮನೆ ಕಟ್ಟುವಂಥ ತವಕದಲ್ಲಿ ನಾವು ಇದ್ದೀವಿ. ನಾವು ಸಂದಿರುವಾಗ ನಾವು ನೋಡ್ತಾ ಇದ್ವಿ, ಹೆಗಲಲ್ಲಿ ಒಂದು ಕಿಸುಳಿ ಇಟ್ಕೊಂಡು ಒಂದು ಸುತ್ತಿಗೆ ಇಟ್ಕೊಂಡು ನಮ್ಮ ಹಿರಿಯರು ಬರ್ತಾಯಿದ್ರು. ಒಂದು ಅಷ್ಟು ಕಷ್ಟಪಟ್ಟು ನಿಮ್ಮನ್ನು ಈ ಜಗತ್ತಿಗೆ ಅವರು ಲೋಕಾರ್ಪಣೆ ಮಾಡಿದಂಥ ರೀತಿ ಇದೆ ಅಲ್ಲ, ನಾವು ಖಂಡಿತ ಅದನ್ನು ಮರಿಬಾರ್ದು. ಇವತ್ತು ಬಹುಶಃ ಯಾಂತ್ರಿಕತೆ ಬದಲಾಗಿದೆ, ಬೇರೆ ಬೇರೆ ರೀತಿಯ ಅದಕ್ಕೆ ಅಭಿವೃದ್ಧಿಪಡಿಸಿದಂಥ ಮಿಷಿನರಿಗಳು ಬರ್ತಾಯಿದ್ದಾರೆ. ನನ್ನ ಪ್ರಾರ್ಥನೆ ಇದೆ, ನನ್ನ ಕೋರಿಕೆ ಇದೆ ಭಗವಂತನಲ್ಲಿ, ಈ ಸಮಾಜ ಆರ್ಥಿಕವಾಗಿ ಸದೃಢವಾಗಬೇಕು, ಆ ದುಡಿಯುವ ಕೈಗಳಿಗೆ ಒಂದು ಕೆಲಸವನ್ನು ಕೊಡಬೇಕು, ಮತ್ತು ಅದಕ್ಕೆ ಒಂದು ನಿಖರವಾದ ಸಂಪಾದನೆ ಕೂಡ ಆಗಬೇಕು. ನಮ್ಮನೆಗೆ ತುಂಬ ಜನ ಬರ್ತಾರೆ, ಇನ್ನೂ ಈ ಸಮಾಜದಲ್ಲಿ ತುಂಬ ಜನ ನೊಂದವರು ಬಂದವರು ಇದ್ದಾರೆ, ಅದು ನಮ್ಮ ಗುರಿ ಆಗಬೇಕು. ನನ್ನನ್ನು ಸೇರಿಸಿ, ನಿಮ್ಮನ್ನು ಸೇರಿಸಿ, ಎಲ್ಲೆಲ್ಲಿ ಸಾಧ್ಯ ಇದೆಯೋ ಆ ಮಕ್ಕಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಆ ಮಕ್ಕಳನ್ನು ಎತ್ತುವಂಥ ಕೆಲಸ ಆಗಬೇಕು. ನನ್ನ ಮಟ್ಟಿಗೆ ಹೇಳುವುದಾದರೆ ಅತ್ಯಂತ ಭಗವಂತ ಪ್ರತಿಭಾ ಸಂಪನ್ನ ಒಂದು ಸಮಾಜದಿಂದ ಒಂದು ವಿಶ್ವಕರ್ಮ ಸಮಾಜ. ನೀವು ಪ್ರಯತ್ನ ಪಟ್ಟರೆ ಓನ್ ಇಸ್ ಕೈ ಇಸ್ ದಿ ಲಿಮಿಟ್, ಐ ವಿಲ್ ಟೆಲ್ ಯು ಓನ್ ಇಸ್ ಕೈ ಇಸ್ ದಿ ಲಿಮಿಟ್. ಭಗವಂತ ನಿಮ್ಮಲ್ಲಿ ಆ ತಾಕತ್ತನ್ನು ತುಂಬಿದ್ದಾನೆ. ತುಂಬ ಜನ ಪ್ರತಿಭಾವಂತರು ನಾನು ನಮ್ಮ ಸಮಾಜದಲ್ಲಿ ನೋಡಿದ್ದೇನೆ. ಆದರೆ ನಮ್ಮ ಮಕ್ಕಳನ್ನು ಮುಂಬರುವ ದಿನಗಳಲ್ಲಿ ಆ ವೃತ್ತಿಯಲ್ಲಿ, ಇವತ್ತು ಜನಸಾಲೆ ರಾಘವೇಂದ್ರ ಅವರಿದ್ದಾರೆ, ಬಹುಶಃ ಇಡೀ ಯಕ್ಷಗಾನ ಕ್ಷೇತ್ರದಲ್ಲಿ ತುಂಬ ಹೆಸರನ್ನು ಎತ್ತರ ಹೆಸರನ್ನು ಮಾಡಿರ್ತಕ್ಕಂಥ ವ್ಯಕ್ತಿ, ಈ ಥರ ಹಲವಾರು ಜನ ನಿಮ್ಮ ಸಮಾಜದಲ್ಲಿದ್ದಾರೆ, ಅವರನ್ನು ಗುರುತಿಸಿದ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನು ತೊಡಗಿಸ್ಕೊಳ್ಬೇಕು. ಇವತ್ತು ಎಲ್ಲೊಂದು ಕಡೆ ಅರ್ಥ ಕಾಮಗಳೇ ಪ್ರಧಾನವಾದ ಒಂದು ವಿದ್ಯಾಭ್ಯಾಸದ ಕಾಲಘಟ್ಟದಲ್ಲಿ ಬದುಕೆಂದರೆ ಏನು ಹಾಗೆಂದು ಕೇಳಿಕೊಳ್ಳುವ ವ್ಯವಧಾನವಿಲ್ಲ. ರಾಶಿ ರಾಶಿ ಭಾವಗಳ ವಿರೂಪ, ಬಣ್ಣ ಬದಲು, ಭಾವ ಬದಲು, ಸಾಸ್ವೇಷ್ಠ ಸುಖಕ್ಕಾಗಿ ಸಾಗದಷ್ಟು ಪಡಿಪಾಠ ಸ್ನೇಹಿತರೆ. ಎಲ್ಲೊಂದು ಕಡೆ ಪದವಿಗಾಗಿ ಓದು, ಉದ್ಯೋಗಕ್ಕಾಗಿ ಪದವಿ, ಅನ್ನ ಅರ್ಥಗಳಿಗಾಗಿ ಉದ್ಯೋಗ, ಇದರ ನಡುವೆ ಏನಾದರೂ ಆಗುವ ಮೊದಲು ಮಾನವನಾಗುವಂಥ ಮಹಾಮಂತ್ರವನ್ನು ಎಲ್ಲೊಂದು ಕಡೆ ನಾವು ಮರೆತೇ ಹೋಗ್ತಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಹೇಳ್ತಾರೆ, ಹುಟ್ಟು ನಮ್ಮ ಆಯ್ಕೆ ಅಲ್ಲ, ಬದುಕು ನಮ್ಮ ಆಯ್ಕೆ ಅಲ್ಲ, ಊಳಿಗವೋ ಕಾಳಗವೋ ಬಾಳು ಬಾಳದೆ ಬಿಡದೆ ಅನ್ನಂತೆ ನಮ್ಮ ಜನ, ಅದು ನಮ್ಮ ಆಯ್ಕೆ ಅಲ್ಲದ ಘಟನೆ. ನಮ್ಮ ಮರಣ ಅದು ನಮ್ಮ ಅಧೀನದಲ್ಲಿಲ್ಲದ ಅಂತ್ಯ, ಆದರೆ ನಮ್ಮ ಜೀವನ ಮಾತ್ರ ಅದು ನಾವೇ ರೂಪಿಸಿಕೊಳ್ಳುವಂಥ ಬದುಕು ಪಾಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಹೇಳ್ತಾರೆ, ಜನ್ಮನೇ ಜಾಯತೆ ಜಂತು ಸಂಸ್ಕಾರ ದ್ವಿಜವಚತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಹುಟ್ಟಿನಿಂದ ಯಾರು ಶ್ರೇಷ್ಠರು ಅಲ್ಲ, ಕನಿಷ್ಠರು ಅಲ್ಲ,
ಆತನ ಸಿದ್ಧಿ ಸಾಧನೆಯಿಂದ ಆತನ ವ್ಯಕ್ತಿತ್ವ ರೂಪುಗೊಳ್ತದೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ನಾವು ಹೇಳ್ತಾ ನಯತಿ ಇತಿ ಜೀವನ ಅನ್ನೋದು ಮಾತನ್ನು ಕೇಳ್ತಾರೆ. ಅಂದರೆ ನಮ್ಮ ಬದುಕೊಂದು ಯಾತ್ರೆ ಅಂತೆ, ತಲೆ ಹೋಗುವ ದಾರಿ ನಿರ್ಧರಿಸಬೇಕು, ಮನಸ್ಸು ಒಪ್ಪಬೇಕು, ಶಾಸ್ತ್ರ ಸಮಸ್ಯೆ ಬೇಕಂತೆ. ಹುಟ್ಟುವಾಗ ನಾವು ಕೇವಲ ಒಂದೂವರೆ ಅಡಿ ಪಿಂಡ, ಕಳೆ ಕಟ್ಟುವಂಥದ್ದು, ಕಳೆ ಕಳೆಯುವಂಥದ್ದು, ಅದು ಬೆಳೆದಾಗ ಆಗುವಂಥ ಅನುಭವ ಅಂತೆ. ಈ ಜಾಗೃತಿಯನ್ನು ನಾವು ನಮ್ಮ ಮಕ್ಕಳಲ್ಲಿ ತುಂಬಬೇಕು ಸ್ನೇಹಿತರೆ. ಹಾಗಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ರಸ್ತೆ, ಸೇತುವೆ, ಆಸ್ಪತ್ರೆ, ಶಾಲೆ ಜೊತೆಯಲ್ಲಿ ಸಂತುಲಿತಗೊಂಡಂಥ, ಸಂಸ್ಕಾರಗೊಂಡಂಥ ಮಾನ ಸಂಬಂಧ ಅದು ಈ ದೇಶದ ಬಲವಂತೆ ಆಸ್ತಿ ಅಂತೆ. ಹಾಗಾಗಿ ಹೇಳ್ತಾರೆ, ಪರ್ಷಿಯನ್ ಕವಿನ ಕಡೆ ಹೇಳ್ತಾನೆ, ಚಾಂದನ ಬದಲ, ಸೂರಜನ ಬದಲ, ನಾ ಬದಲಾರೆ ಭಗವಾನ್ ಅಂತೇಳಿ. ಇವತ್ತು ಬದುಕು ಬದಲಾಗ್ತಾ ಇದೆ, ನಜರ್ ಬದಲೇಗ ಅಥವಾ ನಜರಾನ ಬದಲೇಗ ಅಂತೇಳಿ. ಅಂದರೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ದೇಶದನ್ನು ಹುಟ್ಟಿದ್ದೀವಿ. ನಾನು ಸುಮಾರು 10-18 ದೇಶಗಳ ಸುತ್ತಿ ಬಂದಾಗ ಆ ಅನುವಾದವನ್ನು ನಾನು ನಿಮ್ಗೆ ಹೇಳ್ತೇನೆ. ಇಂತಹ ಒಂದು ಪುಣ್ಯ ನೆಲೆ ರೂಪವನ್ನು ನಮ್ಮ ಸೌಭಾಗ್ಯವನ್ನು ಭಾವಿಸ್ಬೇಕು. ತುಂಬ ದೇಶದಲ್ಲಿ ಹೋದಾಗ ಅಷ್ಟ ಐಶ್ವರ್ಯ ಇದೆ. ಮೊನ್ನೆ ಅಮೆರಿಕದಲ್ಲಿ ಬಲವಂತ ರಾಷ್ಟ್ರಮಟ್ಟದ ಚಿಂತನೆಯಲ್ಲಿ ನಡೀತು. ಅಲ್ಲಿ ಆ ದೇಶದ ಶ್ರೇಷ್ಠ ನ್ಯಾಯಾಧೀಶರು